ನಮಸ್ಕಾರ ಎಲ್ಲರಿಗೂ, ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ, ಯಾರದು ತಪ್ಪು? ಬಿಗ್ ಬಾಸ್ ಮನೆಯಲ್ಲಿ ಹೆಂಗಸರ ಜಗಳ ಸ್ಟಾರ್ಟ್ ಆಗಿದೆ. ಇವತ್ತು ವಿಪರೀತವಾಗಿ ಒಂಥರ ಪೀಕ್ ಲೆವೆಲ್ಗೆ ಹೊರಟೋಗ್ಬಿಡ್ತೀವಿ. ಇವತ್ತು ಹೆಂಗಸರ ಜಗಳ ಯಾವಾಗಲೂ ಒಂಥರ ಮೆನ್ಸ್ ಜಗಳ ಆಗ್ತಿತ್ತು, ಆ್ಯಂಡ್ ಮೆನ್ ಆ್ಯಂಡ್ ವುಮೆನ್ ಜಗಳ ಕ್ಲಾಸ್ ಆಗ್ತಾ ಇತ್ತು. ಬಟ್ ಇವತ್ತು ಹೆಂಗಸರ ಜಗಳ ರೊಚ್ಚಿಗೆದ್ದು ವಿಪರೀತವಾಗಿ ಈ ಕಡೆ ಅನುಷಾ ಮಾನಸ ಅದು, ಅನುಷಾ ಐಶ್ವರ್ಯ ಅದು. ಸೊ ಅದೇ ಒಂಥರ ದೊಡ್ಡ ಸೀನ್ ಆಗಿದ್ದು ಇವತ್ತು. ಸೊ ಯಾರ್ದು ತಪ್ಪು ಯಾರ್ದು ಸರಿ ಇವತ್ತು? ಆ್ಯಕ್ಚುಲಿ ಫೋನ್ ಕಾಲಿಂದ ಸ್ಟಾರ್ಟ್ ಆಯಿತು ಎಲ್ಲ, ಫೋನ್ ಕಾಲು, ಆಮೇಲೆ ಡೈರೆಕ್ಟ್ ನಾಮಿನೇಷನಿಂದ ಸ್ಟಾರ್ಟ್ ಆಗಿ ಎಂಡ್ ಆಗಿದ್ದು ಜಗಳದಿಂದ. ತಂದಿಕ್ಕಿ ತಮಾಷೆ ನೋಡೋದು ಹಂಗೆ ಹಿಂಗೆ ಅಂತೆಲ್ಲ ಆ ಥರ ಹೋಯಿತು. ಸೊ ಫೋನ್ ಕಾಲ್ನ ತೊಗೊಂಬಂದರು ತುಕಾಲಿ ಸಂತೋಷ್ ಅವರು. ಫೋನ್ ಮಾಡಿಬಿಟ್ಟು ಅವ್ರ ಇಂಟಿಗೆ ಅವ್ರಿಗೋಗಿ ಇದನ್ನು ಹೇಳಿ, ಇವ್ರಿಗೋಗಿ ಅದನ್ನು ಹೇಳಿ ಅಂತ ಅವರೇ ಒಂದು ಹೇಳಿ ಕಳಿಸೋರು. ಇವರೇ ಒಂದು ಬಂದ್ಬಿಟ್ಟು ಹೇಳೋರು ಇವರು, ಅದು ಗೊತ್ತು ಅವ್ರು ಹೇಳಿದ್ದೆ ಅಚ್ಚೋ ಬಂದ್ಬಿಟ್ಟು ಹೇಳೋದಕ್ಕಾಗೋದಿಲ್ಲ, ಒಂದು ಸ್ವಲ್ಪ ಮರ್ತೋಗಿರುತ್ತೆ ಅದು ಇದು ಅಂತೆಲ್ಲ ಸೇರಿಸ್ಕೊಂಡು ಹೇಳ್ತಾರೆ. ಬಟ್ ಇವ್ರು ನೋಡೋರೆ ಏನೋ ಅವರೇ ಏನೋ ಹೇಳಿರ್ತಾರೆ, ಇವರೇ ಏನೋ ಬಂದ್ಬಿಟ್ಟು ಹೇಳ್ತಾ ಇದ್ದಾರೆ, ಅದು ಒಂಥರ ಅವ್ವಾಸಾಕ ಥರ ಹೇಳ್ತಾ ಇದ್ದಾರೆ. ಲಿಟ್ರಲಿ ಬೊಬ್ಬಿಯಾಗಿ ಬಂದ್ಬಿಟ್ಟು ಹೇಳಿದ್ದವರು ಬೊಬ್ಬಿಯಾಗೆ ಮತ್ತು ಐಶ್ವರ್ಯಾಗೆ ಒಂದೇ ಥರ ಹೇಳ್ಬಿಟ್ಟು ಕಳಿಸಿದ್ರು ತುಕಾಲಿ ಸಂತೋಷ್ ಅವರು. ಇವ್ರು ಬಂದ್ಬಿಟ್ಟು ಹೇಳಿದ್ದು ಬೊಬ್ಬಿಯಾಗೆ ಸಿಗಾಬಿಟ್ಟು ನೆಗೆಟಿವ್ ಆಗಿ ಹೇಳ್ತಾರೆ, ಆ್ಯಂಡ್ ಐಶ್ವರ್ಯಾಗೆ ಪಾಸಿಟಿವ್ ಆಗಿ ಹೇಳ್ತಾರೆ, ಸೆಕೆಂಡ್ ಸ್ಥಾನಕ್ಕೆ ಬರ್ತೀನಿ ಅಂತ ಹೇಳಿದ್ರೆ, ಆ್ಯಂಡ್ ಸಕದಾಗ ಆಡ್ತಿದ್ದು ಹಿಂಗೆ ಆಡು ಹಂಗೆ ಹಿಂಗೆ ಅಂತ ಹೇಳಿದ್ರೆ. ಬಟ್ ಭವ್ಯಾಗಿ ಕಂಫರ್ಟ್ ಝೋನ್ ಮಾಡ್ಕೊಂಡಿದ್ದೀಯ, ಹಂಗೆ ಹಿಂಗೆ ಹಿಂಗೆ ನೀನು ಸರಿಯಾಗಿ ಆಡ್ತಿಲ್ಲ ಅದು ಇದು ಅಂತೆಲ್ಲ ಒಂಥರ ಚೀಪ್ ಆಗತ್ತರ ಆ ಥರ ಹೇಳ್ತಾರೆ. ಸೊ ನನ್ನ ಪ್ರಕಾರ ಇದು ಅವ್ರ ಮನಸ್ಸಲ್ಲೇನಿತ್ತೋ ಅದನ್ನು ಈಚೆ ಕಡೆ ಹಾಕಿದ್ರು. ತುಕಾಲಿ ಸಂತೋಷ್ ಅವರು ಏನೋ ಒಂದು ಹಿಂಟ್ನಾಗ ಕೊಟ್ಟಿದ್ರು ಈಚೆ ಕಡೆ ಏನಾಗ್ತದೆ ಅದ್ರ ಬಗ್ಗೆ. ಸೊ ಅದ್ರ ಬಗ್ಗೆ ಕರೆಕ್ಟಾಗಿ ಹೇಳಿಲ್ಲ ಅವರು. ಆ್ಯಂಡ್ ರಂಜಿತ್ ಅವ್ರಿಗೆ ಮತ್ತು ಅವ್ರ ಪರ್ಸ್ನಲಿ ಈ ಜನ ಆಗಲ್ಲ ಅಂತ ಇರುತ್ತೆ ಮಾನಸ ಅವ್ರಿಗೆ. ಸೊ ಆ ಜನಕ್ಕೆ ಅವ್ರು ಪಾಸಿಟಿವ್ ಆಗಿ ಹೇಳಿದ್ನು ಕೂಡ ಫುಲ್ಲು ಪಾಸಿಟಿವ್ ಅಂದರೆ ಒಂಥರ ಹೇಳಿದ್ನು ಕೂಡ ಅದನ್ನು ಇನ್ನೂ ಅತಿರೇಕಕ್ಕೆ ತೊಗೊಂಡೋಗಿ ಇನ್ನೂ ನೆಗೆಟಿವ್ ಆಗಿ ಹೇಳಿದರು. ಸೊ ಅದು ನನಗೆ ಪರ್ಸ್ನಲಿ ಇಷ್ಟ ಆಗಲಿಲ್ಲ ಮಗ. ಹೌದು, ಇದ್ದೇ ಇರುತ್ತೆ, ಹೋಗ್ಬಿಟ್ಟು ಹಂಗೆ ಅಚ್ಚೋ ಹೊಡ್ದಂಗೆ ಹೇಳೋದಕ್ಕಾಗೋದಿಲ್ಲ, ಅವ್ರು ಹೇಳ್ದಂಗೆ ಹೋಗ್ಬಿಟ್ಟು ಹೇಳೋದಕ್ಕಾಗೋದಿಲ್ಲ. ಕೆಲವ್ರಿಗೆ ಮಕ್ಕಳು ಹತ್ರ, ಕೆಲವ್ರಿಗೆ ಅದೇನೋ ದೊಡ್ಡ ಮೇಧಾವಿಗಳ ಥರ ಬಿಲ್ಡಪ್ ಕೊಟ್ರು. ಅದೇ ಇವರಿಗೆ ಪರ್ಸ್ನಲಿ ಯಾರು ಆಗ್ತಾ ಇದೆಯೋ ಅವರಿಗೆ ಪಾಸಿಟಿವ್ ಆಗಿ ಹೇಳಿದ್ರು, ಯಾರು ಪರ್ಸ್ನಲಿ ಆಗ್ತಾ ಇಲ್ವೋ ಅವ್ರಿಗೆ ಸ್ವಲ್ಪ ಏನಾದ್ರು ಪಾಸಿಟಿವ್ ಆಗಿ ಹೇಳಿದ್ರು ಕೂಡ ಒಂಥರ ನೆಗೆಟಿವ್ ಆಗಿ ಹೇಳಿದ್ರು. ಆ್ಯಂಡ್ ಅವ್ರು ಹೋಗ್ಬಿಟ್ಟು ಮಂಜಣ್ಣ ಅವ್ರ ಹತ್ರ ಸ್ಟಾರ್ಟಿಂಗಲ್ಲಿ ಮಾತಾಡಿದ್ರು, ನೋಡಿ ಚೆನ್ನಾಗಿ ಆಡ್ತಾ ಇದ್ದೀರ ಅದು ಇದು ಅಂತೆಲ್ಲ ಅವ್ರ ಕಡೆಯಿಂದ ಬಂದಿತ್ತಲ್ಲ ಮೆಸೇಜು, ಅದನ್ನು ಹೋಗ್ಬಿಟ್ಟು ಮಾತಾಡಿದ್ರು. ಹಂಗೆ ಪಟ್ಟಣಕ್ಕೆ ವಾಪಸ್ ಬಂದ್ರು, ಅವ್ರು ಏನೋ ಮಾತಾಡಿದ್ರು, ರಿಟರ್ನ್ ಮಾತಾಡಿದ್ರು, ಕೇಳಿಸ್ಕೊಳೋ ಪೇಷನ್ಸು ಇರಲಿಲ್ಲ ಮಾನಸ ಅವ್ರಿಗೆ. ಸೊ ಏನಕ್ಕೆ ಅಂತ ಗೊತ್ತಾಗಿಲ್ಲ, ಪರ್ಸ್ನಲಿ ಅವ್ರಿಗೆ ಮಂಜಣ್ಣ ಅವ್ರ ಕಂಡ್ರೆ ಇಷ್ಟ ಇಲ್ಲ. ಸೊ ಅದಕ್ಕೋಸ್ಕರ ಈ ಥರ ಅವ್ರಿಗೆ ಬಿಲ್ಡಪ್ ಕೊಡೋದು ಕೂಡ ಅವ್ರಿಗೆ ಇಷ್ಟ ಇಲ್ಲ. ಬಟ್ ಹೇಳಲೇಬೇಕಾದಂಥ ಅನಿವಾರ್ಯತೆ ಇತ್ತು ಅಷ್ಟೇ. ಅದಾದಮೇಲೆ ಕ್ಯಾಪ್ಟನ್ ಶಿಶಿರ್ ಅವರು ಬಂದ್ಬಿಟ್ಟು ಡೈರೆಕ್ಟ್ ನಾಮಿನೇಷನ್ನ ಮಾಡ್ತಾರೆ. ಅನುಷಾ ಅವ್ರನ್ನ ಒಂದು ರೀಸನ್ ಕೊಟ್ಬಿಟ್ಟು ಡೈರೆಕ್ಟ್ ನಾಮಿನೇಷನ್ ಮಾಡ್ತಾರೆ. ಆ ರೀಸನ್ನು ಅನುಷಾ ಅವ್ರಿಗೆ ಒಬ್ಬಿಯಸ್ಲಿ ಇಷ್ಟ ಆಗಿಲ್ಲ, ಅವ್ರಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗಿದೆ. ಯಾಕಂದರೆ ಅದೊಂಥರ ಸಿಕ್ಕಾಪಟ್ಟೆ ಹೊರಗಡೆದು ಈ ಒಳಗಡೆದು ಅದು ಇದು ಅಂತೆಲ್ಲ ಏನೇನೋ ಕನ್ಫ್ಯೂಸ್ ಮಾಡಿಬಿಟ್ಟು ಮೆಸ್ಅಪ್ ಮಾಡಿಬಿಟ್ಟು ಕೊಟ್ಟಂಥ ಒಂದು ರೀಸನ್ ಅದು. ಸೊ ಅವ್ರಿಗೆ ಅದು ಏನೇನೇನೋ ಒಂಥರ ಕ್ಯಾರೆಕ್ಟರ್ ಅಸಾಸಿಯೇಷನ್ ಮಾಡ್ದಂಗೆ, ಕ್ಯಾರೆಕ್ಟರ್ನ ಡೌನ್ ಮಾಡ್ದಂಗೆ ಆ ಥರ ಆ ರೇಂಜ್ಗೆಲ್ಲ ತಿಂಕ್ ಮಾಡಿಬಿಟ್ರು ಅನುಷ್ ಅವರು. ಸೊ ಅದು ಆ್ಯಕ್ಚುಲಿ ಅವ್ರು ಕೊಟ್ಟಂಥ ರೀಸನ್ ಕೂಡ ಒಂಥರ ಅದೇ ಥರ ಇನ್ನೂ ಬೇಜಾರು ರೀಸನ್ಗಳಿರ್ತವೆ ಇವರು, ಅವ್ರ ಬಗ್ಗೆನೇ ಬೇಜಾರು ರೀಸನ್ ಹೇಳ್ಬೋದು. ಅದೇ ಒಂದು ಪರ್ಟಿಕ್ಯುಲರ್ ರೀಸನ್ ಅವ್ರಿಗೆ ಕನ್ಫ್ಯೂಷನ್ ಆಗಿದೆ ಅದು ಇದೊಂದು, ಅದನ್ನು ಹೇಳೋವಂಥ ಅಗತ್ಯತೆನೇ ಇಲ್ಲ. ಮನೇಲಿರುವಂಥದ್ದು ಹೇಳಿದ್ರೆ ಆಗಿತ್ತು, ಅವ್ರು ಹೊರಗಡೆದು ಒಳಗಡೆದು. ಸೊ ಇದು ಅಗತ್ಯತೆನೇ ಇಲ್ಲ, ಬೇರೆ ಯಾವುದಾದ್ರು ಸುಮ್ಮನೆ ಒಂದು ರೀಸನ್ನು ಏನಾದ್ರೂ ಒಂದು ಹಾನೆಸ್ಟಾಗಿ ಅವ್ರಿಗೆ ಅನಿಸುತ್ತೋ ಅದು ಅವ್ರಿಗೆ ಹಾನೆಸ್ಟಾಗಿ ಅದೇ ಅನಿಸಿರ್ಬೋದು. ಹೊರಗಡೆದು ಒಳಗದು ಒಳಗಡೆದಕ್ಕೆ ಕನ್ಫ್ಯೂಸ್ ಆಗ್ತಿದ್ದಾರೆ ಅದು ಇದು ಅಂತೆಲ್ಲ. ಅದೇ ಆ ಧರ್ಮ ಅವ್ರದ್ದು ಮತ್ತು ಇವ್ರದ್ದು ಮ್ಯಾಟ್ರ್ ಇತ್ತಲ್ಲ, ಸೊ ಅದ್ರ ಬಗ್ಗೆ ಕನ್ಫ್ಯೂಸ್ ಆಗ್ತಿದ್ದಾರೆ, ಅದನ್ನು ಹೇಳಬೇಕಾ ಹೇಳಬಾರ್ದು ಅನ್ನೋದ್ರ ಬಗ್ಗೆ ಕನ್ಫ್ಯೂಸ್ ಆಗ್ತಿದ್ದಾರೆ. ಅದೇ ಇತ್ತು ಅಲ್ಲಿ, ಬಟ್ ಅವ್ರು ಓಪನ್ ಆಗಿ ಎಲ್ಲೂ ಕೂಡ ಹೇಳ್ಕೊಳ್ಳಿಲ್ಲ ಅಷ್ಟೇ. ಅದು ಎವಿಡೆಂಟಾಗಿ ಕಾಣಿಸ್ತಿದೆ ಅದೇ ಮ್ಯಾಟ್ರು ಅಂತ ಅವರು ಹೇಳೋದಕ್ಕೆ ಹೊರಟಿದ್ದು, ಹೊರಗಡೆದು ಒಳಗಡೆದು ಕನ್ಫ್ಯೂಸ್ ಆಗ್ತಾ ಇದೆ ಅವ್ರಿಗೆ ಅಂತ. ಸೊ ಆ ಮ್ಯಾಟ್ರ್ ಬಗ್ಗೆ ಮನಸ್ ಅವರು ಜಗಳ ಆಡಿದ್ರು ಇವ್ರ ಜೊತೆಗೆ, ನೀನು ಬಂದ್ಬಿಟ್ಟು ಹೇಳಿದ್ಕೇನೆ ಇವಾಗ ಇದೆಲ್ಲ ಆಗಿದ್ದು ಅಂತ. ಅವ್ರು ಹೇಳಿಲ್ಲ ನಾನು ನಾಮಿನೇಟ್ ಆಗಿದ್ದು, ನೀನು ಹೇಳ್ಬಿಟ್ಟು ಬಂದಿದ್ರಿಂದನೇ ಅಂತ. ಸೊ ಅಲ್ಲೊಂದು ಜಗಳ ಸ್ಟಾರ್ಟ್ ಆಯಿತು. ಶಿಶಿರ್ ಅವ್ರನ್ನ ಕರ್ಕೊಂಬರ್ತಾರೆ, ಆಮೇಲೆ ಮಾನಸ್ ಅವ್ರು ಜೋರಾಗಿ ಕಿರ್ಚಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆಮೇಲೆ ಅನುಷಾರು ಕಿರ್ಚಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದೊಂಥರ ಆ ಜಗಳ ಒಂಥರ ಸಿಲ್ಲಿ ಆಗಿತ್ತು, ಎಲ್ಲರ ಕಡೆಯಿಂದ ಕೂಡ ಒಂಥರ ಸಿಲ್ಲಿ ಆಗಿತ್ತು ಅಂತ ಹೇಳಬೇಕು. ನಾಮಿನೇಷನ್ ಒಂಥರ ಸ್ಪೋರ್ಟಿವಾಗಿ ತೊಗೊಂಡ್ರು, ಅದನ್ನು ಮೆಚ್ಕೋಬೇಕು. ಹಾಗಲಕಾಯಿ ಜ್ಯೂಸ್ನ ಬಿಗ್ ಬಾಸ್ ಆರ್ಡರ್ ಮಾಡಿದ್ರೆ ಅಂತ ಇವ್ರು ಹೇಳಿದ್ರು. ಅವ್ರು ಬಿಗ್ ಬಾಸ್ ಏನು ಹೇಳಿದರು ಅಂತಂದರೆ, ಹಾಗಲಕಾಯಿ ಜ್ಯೂಸ್ನ ನೀವು ಕುಡಿಸ್ಬೇಕು, ಫುಲ್ ಕುಡಿಯೋ ಥರ ನೀವು ಮಾಡಬೇಕು ಅಂತ ಹೇಳಿದರು. ನಾನು ಬಿಗ್ ಬಾಸ್ ಹೇಳಿದ್ರೆ ಕುಡಿತೀನಿ, ಇಲ್ಲ ಕುಡಿಯಲ್ಲ ಅನ್ನೋ ಥರ ಅನುಷಾರು ಕೂತ್ಕೊಬೋದಾಗಿತ್ತು, ಅದನ್ನು ಅವರು ಮಾಡಲಿಲ್ಲ. ಸೊ ಸ್ಪೋರ್ಟಿವಾಗಿ ತೊಗೊಂಡು ಕುಡಿದ್ರು, ಅದನ್ನು ನಾನು ಮೆಚ್ಕೊತೀನಿ. ನಾನ್ಯಾರು ಆಗಿದ್ದೆ ಅದರಲ್ಲಿ ನಾನು ಬಿಗ್ ಬಾಸ್ ಹೇಳಿದ್ರೆ ಕುಡಿಯೋದು ಅಂತ ಕೂತ್ಕೊತಿದ್ದೆ ಆ ಪೊಸಿಷನಲ್ಲಿ. ಯಾಕೆಂದರೆ ಆ ಥರ ಒಂದು ನಾಮಿನೇಷನ್ ಮಾಡ್ಬಿಟ್ಟು ಆ ಥರ ಒಂದು ರೀಸನ್ನ ಕೊಟ್ಟೆ ಆದಮೇಲೆ ಆ ಜ್ಯೂಸ್ನ ಕೊಡೋದು ನೋಡಿ ಸ್ಪೋರ್ಟಿವಾಗಿ ತೊಗೊಂಡು, ಅದನ್ನು ನಾನು ಅನುಷಾರಿಂದ ಮೆಚ್ಕೊತೀನಿ. ಆ್ಯಂಡ್ ಆ ಜಗಳ ಏನಾಯಿತು ಅಲ್ಲಿ, ಸಿಲಿಯಾಗಿ ಜಗಳ ಆಯಿತು. ಮಾನಸ್ ಅವ್ರ ವಿಚಾರ, ಮಾನಸ್ ಅವ್ರು ಸುಮ್ಮನೆ ಟ್ರಿಗರ್ ಆಗ್ತಾ ಇದ್ರು, ಇವರು ಕೂಡ ಸುಮ್ಮನೆ ಟ್ರಿಗರ್ ಆಗ್ತಿದ್ರು, ಅದೊಂಥರ ಆ ಜಗಳ ಮಾತ್ರ ಸಿಲಿಯಾಗಿತ್ತು. ಅದೆಲ್ಲ ಆದಮೇಲೆ ಒಂದು ಜಗಳ ಆಯಿತು ನೋಡಿ, ಅದೇ ಶಿಶಿರ್ ಅವರ ಮ್ಯಾಟ್ರಿಗೆ, ಶಿಶಿರ್ ಅವರಿಗೆ ಪಿಂಚು ಚದ್ರ ತೊಗೊಂಬಂದು
ಇವ್ರೇನು ಹೇಳಿದ್ರು, ಆ ಒಂದು ನಾಮಿನೇಷನ್ ಏನಾಯಿತು ಆ ನಾಮಿನೇಷನ್ ನನಗೆ ಇಷ್ಟ ಆಗಲಿಲ್ಲ. ನಾಮಿನೇಷನ್ ಏನೋ ಮಾಡಿದ್ರು, ಓಕೆ, ಆ ಕೊಟ್ಟಂಥ ರೀಸನ್ ಏನಿದೆ ಅದು ನನಗೆ ಇಷ್ಟ ಆಗಲಿಲ್ಲ ಅಂತಲೇ ಅನುಷ ಅವರು ಹೇಳ್ತಿದ್ದು. ಆ್ಯಂಡ್ ಬಕೆಟ್ ಅನ್ನೋ ವಿಚಾರ ಬರುತ್ತೆ ಅಲ್ಲಿ, ನಾನೇನು ಬಕೆಟ್ ಅಲ್ಲ ಅಂತ ಇವ್ರು ಹೇಳಿರೋದನ್ನ ಇವ್ರು ತೊಗೊಂಡೋಗಲ್ಲ, ಆಲ್ಟ್ರೇಷನ್ ಮಾಡಿಬಿಟ್ಟು ಹಂಗೆ ಹಿಂಗೆ ಬಕೆಟ್ಸ್ಗಳನ್ನ ಹಾಕೊಂಡು ತಿರುಗಾಡ್ತಿದ್ಯಾ, ಹಂಗೆ ಮಾಡ್ತಿದ್ದೆ, ಹಿಂಗೆ ಮಾಡ್ತಿದ್ಯಾ, ಅದು ಇದು ಅಂತೆಲ್ಲ ಏನೇನೋ ಒಂದು ಸ್ವಲ್ಪ ಶುಗರ್ ಕೊಟ್ಟು ಮಾಡಿಬಿಟ್ಟು ಪಾಲಿಷ್ ಮಾಡಿಬಿಟ್ಟು ಅದು ಇದು ಅಂತೆಲ್ಲ ಶಿಷ್ಯರವ್ರಿಗೆ ಹೇಳ್ಬಿಟ್ಟು ಇವ್ರ ಮೇಲೆ ಎತ್ಕಟ್ಬಿಟ್ಟು ಅಲ್ಲೊಂದು ಸೀನ್ ಮಾಡಿಸಿ ಅವ್ರೊಂದು ಜಗಳ ಆಡಿಸ್ಬಿಟ್ಟು ಹೋಗ್ಬಿಟ್ಟು ಮತ್ತೆ ಕನ್ಸೋಲ್ ಮಾಡೋದಕ್ಕೆ ಗಾರ್ಡನ್ ಏರಿಯಾದಲ್ಲಿ ಕೂತ್ಕೊತಾರೆ ಐಶ್ವರ್ಯ ಅವರು ಅನುಷ ಅವ್ರ ಜೊತೆಗೆ. ಅಲ್ಲೊಂದು ದೊಡ್ಡ ಸೀನ್ ಆಗುತ್ತೆ, ಅಲ್ಲಿ ಅವ್ರ ಮಾತೇ ಹೇಳ್ತಿರಲಿಲ್ಲ, ಒಂಥರ ಸಿಕ್ಕಾಪಟ್ಟೆ ಇವತ್ತು ಟೆಂಪರ್ಮೆಂಟು ಟೆಸ್ಟ್ ಆಗಿ ಹೋಗ್ಬಿಡ್ತು ಅನುಷ ಅವ್ರದ್ದು. ನಾನು ಪರ್ಸ್ನಲಿ ಇವತ್ತು ಅನುಷ ಅವ್ರ ಕಡೆನೇ ಸ್ಟ್ಯಾಂಡ್ ಮಾಡ್ತೀನಿ, ಯಾಕಂದರೆ ಕೊಟ್ಟಂಥ ರೀಸನ್ ಆಗಿರ್ಬೋದು, ನಾಮಿನೇಷನ್ ಮಾಡಬೇಕಾದ್ರೆ ಶಿಶಿರೋ ಕೊಟ್ಟಂಥ ರೀಸನ್ ಆಗಿರ್ಬೋದು, ಅದೊಂಥರ ಸಿಲ್ಲಿ ಅಂತ ಅನ್ನೋ ಪರ್ಟಿಕ್ಯುಲರ್ ರೀಸನ್ ಅಲ್ಲವೇ ಅಲ್ಲ, ಹೊರಗಡೆದು ಒಳಗಡೆದು ಏನು ಕನ್ಫ್ಯೂಸ್ ಆಗ್ತಿದೆ. ಸೊ ಅದು ಮನೆಯಲ್ಲಿ ಇರೋದಕ್ಕೆ ಇವರು ಅರ್ಹರಲ್ವಾ ಅದಕ್ಕೆ. ಸೊ ಇದು ನನಗೆ ಸಿಲ್ಲಿ ಅಂತ ಅನ್ನಿಸ್ತು, ಬೇರೆ ಏನಾದ್ರು ರೀಸನ್ ಆಗಿ ಕೊಟ್ಟಿರ್ಬೋದಾಗಿತ್ತು ಇವರು. ಆ್ಯಂಡ್ ಈ ವಿಚಾರಕ್ಕೆ ಇವ್ರು ತೊಗೊಂಡೋಗ್ಬಿಟ್ಟು ಅಲ್ಲಿ ಪಿಂಚುಚ್ಚೋದು ಐಶ್ವರ್ಯ ಅವರು, ಆಮೇಲೆ ಬಂದ್ಬಿಟ್ಟು ಮತ್ತೆ ಕನ್ಸೋಲ್ ಮಾಡೋದು. ಸೊ ಇದು ಇನ್ನೂ ದೊಡ್ಡ ಸಿಲ್ಲಿ ಅಂತ ಅನ್ನಿಸ್ತು. ಅಲ್ಲ ಮಗ, ಈ ನಾಮಿನೇಷನ್ನು ಏನೋ ಆಯಿತು, ಮಾನಸ ಅವ್ರ ಜೊತೆಗೆ ಅನುಷ ಅವ್ರದ್ದು ಜಗಳ ಏನೋ ಆಯಿತು, ಶಿಶಿರ್ ಅವ್ರ ಜೊತೆಗೆ ಜಗಳನೂ ಕೂಡ ಆಯಿತು. ಸೊ ಇದೇನೋ ಆಯಿತು, ಇಲ್ಲಿಗೆ ಮುಗಿದಿತ್ತು. ಬಟ್ ಐಶ್ವರ್ಯ ಅವರು ಇಲ್ಲಿ ಟ್ರಿಗರ್ ಮಾಡಿಬಿಟ್ಟು ನಾನೇ ಕಾಣಿಸ್ಕೋಬೇಕು, ನನಗೆ ಏನೋ ಒಂದು ಮಾಡಬೇಕು ಅಲ್ವ, ಸುಮ್ಮನೆ ಇರೋಕ್ಕಾಗೋದಿಲ್ಲ ನನಗೆ, ಏನೋ ಒಂದು ಮಾಡಬೇಕು, ಏನೋ ಒಂದು ಗಿಮಿಕ್ ಮಾಡಬೇಕು ಅಂತ ಹೋಗ್ಬಿಟ್ಟು ಅಲ್ಲಿ ಚುಚ್ಚೋ ಅಂತ ಅಗತ್ಯತೆ ಇರಲಿಲ್ಲ. ಶಿಶಿರ್ ಅವ್ರ ಹತ್ರ ಹೋಗ್ಬಿಟ್ಟು ಚುಚ್ಚಿ ಇವ್ರನ್ನ ಮೇಲೆ ಎತ್ತಿ ಕಟ್ಟಿ ಹೋಗಲ್ಲ, ಜಗಳ ಆಡು, ಇಲ್ಲದೆ ಇರೋದಿಲ್ಲ, ಶುಗರ್ ಕೊಟ್ಟು ಮಾಡಿ ಕಳಿಸಿ, ಅದು ಮಾಡು ಇದು ಮಾಡು ಅಂತ ಹೇಳೋ ಅಂತ ಅಗತ್ಯತೆನೇ ಫಸ್ಟ್ ಆಫ್ ಆಲ್ ಇರಲಿಲ್ಲ. ಆಮೇಲೆ ಮತ್ತೆ ಹೋಗ್ಬಿಟ್ಟು ಅಲ್ಲಿ ಕನ್ಸೋಲ್ ಮಾಡೋವಂಥ ಅಗತ್ಯತೆ ಇನ್ನೂ ಇರಲಿಲ್ಲ. ಒಂಥರ ಅದೇ ಮಗುನೂ ಚಿಡ್ತಾರೆ, ತೊತ್ತಳೂ ತೂಗ್ತಾರೆ, ಆ ಥರ ಮಾಡೋದಕ್ಕೆ ಹೋಗ್ಬಿಟ್ಟು ಆಮೇಲೆ ಏನೋ ದೊಡ್ಡದಾಗ ಅವ್ರದೇ ಏನೋ ತಪ್ಪೇ ಇಲ್ಲ, ಏನೋ ಇವರೇನೋ ಮಾಡೋಕ್ಕೇನೆ ಹೋಗಿಲ್ಲ ಅಂತ ಅದು ಎವಿಡೆಂಟಾಗಿ ಕಾಣಿಸಿದ್ದು ಎಲ್ಲರಿಗೂ, ಯಾರ್ದು ತಪ್ಪಿತ್ತು ಅಂತ. ಪಾಪ ಅನುಷ ಅವ್ರದ್ದು ನೋಡಿ ನೋಡಿ, ಆಲ್ಮೋಸ್ಟ್ ಫಸ್ಟ್ ವೀಕಿಂದನೇ ಹಿಡ್ಕೊಳ್ಳಿ, ಪಾಪ ಅವ್ರದ್ದಲ್ಲಂತ ಅವ್ರದ್ದಲ್ಲದೇ ಇರೋವಂಥ ತಪ್ಪಿಗೆ ಅವ್ರನ್ನ ಎಳ್ದು 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 ಕರ್ಕೊಂಬಂದು 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 ಎಲ್ಲ ಬಕರ ಮಾಡ್ತಾ ಇದ್ದಾರೆ. ಅಯ್ಯೋ ಪಾಪ ಅಂತ ಅನಿಸುತ್ತೆ ಅವ್ರು ನನಗೆ, ಅನುಷ ಅವ್ರನ್ನ ನೋಡ್ತು ಅಂತ ಅಂದರೆ. ನಿಮಗೆ ಪರ್ಸ್ನಲಿ ಗೊತ್ತಿಲ್ಲ, ನಿಮ್ಗೆ ಐಶ್ವರ್ಯ ಅವ್ರದ್ದು ಕರೆಕ್ಟ್ ಅನ್ಸಿರ್ಬೋದು ಅಥವಾ ಶಿಶಿರ್ ಅವ್ರದ್ದು ಕರೆಕ್ಟ್ ಅನ್ಸಿರ್ಬೋದು, ಮಾನಸ ಅವ್ರದ್ದು ಕರೆಕ್ಟ್ ಅನ್ಸಿರ್ಬೋದು, ನನಗೇನೋ ನನಗೆ ಅನುಷ ಅವ್ರದ್ದು ಕರೆಕ್ಟ್ ಅಂತ ಅನ್ನಿಸ್ತು. ಲಾಸ್ಟಲ್ಲಿ ನಮ್ಮ ಜಗ್ಗುಬಾಯ್ದು ಇಲ್ಲಂಗೆ ಇರುತ್ತಾ, ಜಗ್ಗುಬಾಯ್ ಲಾಸ್ಟಿಗೆ ಒಂದು ಪಕ್ಕ ಸ್ಟೇಟ್ಮೆಂಟ್ನ ಕೊಟ್ಟಿರೋರು, ಒಂದು ಪಕ್ಕ ಕೌಂಟ್ರು, ಒಂಥರ ಸ್ಟನ್ ಆಗ್ಬಿಡ್ಬೇಕು ಹಂಗೆ. ಐಶ್ವರ್ಯ ಅವ್ರು ಆ ಥರ ಕೇಳಿದ್ರು, ಇಷ್ಟೆಲ್ಲ ಮಾಡಲ್ಲ ನೀವು ಶಿಶಿರ್ಗೋಸ್ಕರ ಅದನ್ನೇ ಮಾಡಿದ್ದು, ಜಗಳ ಆಡಿದ್ರಿ ಅದು ಇದು ಅಂತೆಲ್ಲ ಏನೋ ಹೇಳ್ತಿದ್ರಲ್ಲ ಫ್ರೆಂಡು, ನನ್ನ ಫ್ರೆಂಡ್ ಅವರು ನನ್ನ ಫ್ರೆಂಡ್ ಬಗ್ಗೆ ಹೆಂಗೆ ಮಾತಾಡ್ಬಿಡ್ತಾರೆ, ಅದಕ್ಕೋಸ್ಕರ ನಾನು ಹೋಗ್ಬಿಟ್ಟು ಅವ್ರಿಗೆ ಹೇಳಿದೆ ಅದು ಇದು ಅಂತೆಲ್ಲ ಹೇಳ್ತಿದ್ರಲ್ಲ. ನೀವು ಜಗಳ ಆಡ್ತಾ ಇರಬೇಕಾದ್ರೆ ಶಿಶಿರ್ ಅವ್ರು ಏನು ಮಾಡ್ತಿದ್ರು, ಅಲ್ಲಿ ಮೇಲ್ಗಡೆ ಕೂತ್ಕೊಂಡಿರೋ ತಾನೆ ಸುಮ್ಮನೆ ಸೈಲೆಂಟಾಗೆ, ಏನಿದು ಅಂತ ಹೇಳುವಾಗ ಅವರು ಒಂಥರ ಹೌದು ಅವ್ರೇನು ಬರಬೇಕಾಗಿರಲಿಲ್ಲ ಅಂತ. ಸೊ ಸುಮ್ಮನೆ ನೋಡಿ, ಇವೆಲ್ಲ ಒಂಥರ ಚಿಲ್ ಚಿಲ್ಲ ಥರ ಅನಿಸುತ್ತೆ. ಇವಾಗ ಅವ್ರು ಮಾಡಿರೋಂಥ ತಪ್ಪನ್ನ ಅವರು ಮುಚ್ಚಾಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಇದು ಎವಿಡೆಂಟಾಗಿ ಗೊತ್ತು, ಅಲ್ಲಿ ಪಿಂಚುಚ್ಚಿರೋದು. ಆ್ಯಂಡ್ ಶಿಶಿರ್ ಅವ್ರು ಏನು ಮಾಡ್ತಾರೆ ಇದರಲ್ಲಿ, ಶಿಶಿರ್ ಅವ್ರದ್ದೇನು ಅವ್ರದ್ದು ಆ್ಯಕ್ಚುಲಿ ಅಷ್ಟೊಂದೇನು ತಪ್ಪೇನಿಲ್ಲ ಇದರಲ್ಲಿ, ಅದೇ ನಾಮಿನೇಷನ್ ವಿಚಾರದಲ್ಲೇ ರೀಸನ್ ಸ್ವಲ್ಪ ಅಲ್ಲಿ ಇಲ್ಲಿ ಅನಿಸಿರ್ಬೋದು ಅಷ್ಟೇ. ಅದು ಬಿಡ್ತು ಅಂದರೆ ಶಿಶಿರ್ ಅವ್ರದ್ದು ಆ್ಯಕ್ಚುಲಿ ಇಲ್ಲೇನೂ ತಪ್ಪಿಲ್ಲ. ಇಲ್ಲಿ ಇವರೇ ಬಂದ್ಬಿಟ್ಟು ಪಿಂಚುಚ್ಚಿಬಿಟ್ಟು ಅಲ್ಲೋಗಿ ಹಂಗೆ ಮಾಡು ಹಿಂಗೆ ಮಾಡು ಅಂತ ನನಗೆ ಆ್ಯಕ್ಚುಲಿ ಇವತ್ತು ಮಾನಸ ಅವ್ರದ್ದು ಇಷ್ಟ ಆಗಲಿಲ್ಲ, ಜೊತೆಗೆ ಐಶ್ವರ್ಯ ಅವ್ರದ್ದು ಇಷ್ಟ ಆಗಲಿಲ್ಲ. ಶಿಶಿರ್ ಅವ್ರದ್ದು ಬಿಡಿ ಅವ್ರದ್ದೇನೋ ನಾಮಿನೇಷನ್ಗೆ ಒಂದು ರೀಸನ್ ಕೊಡಿದ್ರೆ ಅದೊಂದು ರೀಸನ್ ಏನು ಸುಮಾರು ಜನ ಕೊಡ್ತಾರೆ, ರೀಸನ್ ರೀಸನ್ನೇ ಆಗಿರೋದಿಲ್ಲ, ಅದು ಇವರು ಕೂಡ ಕೊಟ್ಟಿದ್ದಾರೆ ಅಷ್ಟೇ. ಆ್ಯಕ್ಚುಲಿ ಶಿಶಿರ್ ಅವ್ರದ್ದೇನು ತಪ್ಪು ಅಂದ್ರೂ ಕೂಡ ಹೇಳೋದಕ್ಕಾಗೋದಿಲ್ಲ, ಅವ್ರು ಕರೆಕ್ಟಾಗೇನೇ ಇದ್ದಾರೆ. ಇಲ್ಲಿ ಇವರು ಆಡ್ತಾ ಇರೋದು ಇವರು ಪಾಪ ಅನುಷ ಅವ್ರನ್ನ ಹಾಕೊಂಡು ಗುಮ್ಮ ಆಡ್ತಾ ಇದ್ದಾರೆ. ಪಾಪ ಒಬ್ಬರ ಮೇಲೆ ಏನು ಹೆಂಗೆ ಹೋಗ್ತಾರೆ ಅಂತಂದರೆ, ಯಾರೂ ಇಲ್ಲ ಜಗಳ ಆಡೋದಕ್ಕೆ ಅಂತ, ಬೇರೆಯವ್ರ ಮೇಲೆ ತಿರುಗಿಬಿದ್ರೆ ಎಲ್ಲ ವೈಲೆಂಟಾಗಿ ಹೋಗ್ಬಿಡ್ತಾರಲ್ಲ, ಪಾಪ ಅನುಷ ಅವ್ರು ಸಾಫ್ಟಾಗಿ ಕಾಣಿಸ್ತಿರಲ್ಲ, ಇವ್ರ ಮೇಲೆ ಜಗಳ ಆಡ್ಬೋದು ಅನ್ನೋ ಥರ. ಸೊ ಆ ಥರ ಹೋಗ್ತಾ ಇದ್ದಾರೆ ಪಾಪ. ನೀವು ಕಾಮೆಂಟಲ್ಲಿ ಹಾಕಿ ನಿಮಗೇನು ಅನ್ನಿಸ್ತು ಇವತ್ತಿನ ಎಪಿಸೋಡ್ ಅಂತ. ಸಿಗೋಣ ಮುಂದಿನ ನೋಡಿದ್ರಿ ಬಾ.